ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಜಗತ್ತಿನ ಸುಪ್ರಸಿದ್ಧ ದೇವಾಲಯ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿದ್ದೇವೆ. ನಾವೆಲ್ಲ ಇಲ್ಲಿರುವಂತಹ ಇಡೀ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಮಹತ್ವವುಳ್ಳಂಥ ದೊಡ್ಡ ಕ್ಷೇತ್ರ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರವಾಗಿದ್ದು, ಇದು ದಶಕ ಕಾಲ, ಇದು ರಾಮಾಯಣ ಮಹಾಭಾರತ ಹಿಂದಿನಿಂದಲೂ ಕಾಲದಿಂದಲೂ ಬಂದಂತಹ ಒಂದು ಸ್ಥಳವಾಗಿದ್ದು, ಇಲ್ಲಿ ಮಹತ್ವಪೂರ್ಣವಾದ ಶ್ರೀ ಲಕ್ಷ್ಮೀಪಾತೆಯ ಶಂಕರಾಚಾರ್ಯರು ಪ್ರತಿಷ್ಠಾಪರಿಸಿದಂತಹ ಮತ್ತು ಲಕ್ಷ್ಮೀ ಮಾತ ನೆಲೆ ಉಳಿಯಿರುವಂತಹ ಒಂದು ಕ್ಷೇತ್ರವಾಗಿದ್ದು, ಇಲ್ಲಿ ಇದು ಕೊಲ್ಲಾಪುರ ಜಿಲ್ಲೆಯು ಇದು ಮಹಾರಾಷ್ಟ್ರಕ್ಕೆ ಸೇರಿದ್ದು, ಇದು ಇಲ್ಲಿನ ದೇವಸ್ಥಾನಕ್ಕೆ ಅನೇಕ ರಾಜಮನೆತನಗಳು ಅನೇಕ ಆಡಳಿತ ನಡೆಸುವಂತಹ ಎಲ್ಲರೂ ರಾಜ ಮಹಾರಾಜನರು. ಇಲ್ಲಿ ಒಂದು ಪುರಾಣ ಪ್ರಸಿದ್ಧವಾದಂಥ ಕಥೆ ಇದ್ದು, ಇಲ್ಲಿ ಕೊಲ್ಲಾಸುರ ಎಂಬ ರಾಕ್ಷಸನು ವಾಸವಾಗಿದ್ದ. ಕೊಲ್ಲಾಸುರ ಅಂತೇಳಿ ಒಬ್ಬ ರಾಕ್ಷಸನು ಇಲ್ಲಿ ವಾಸವಾಗಿದ್ದ. ಈ ಕೊಲ್ಲಾಸುರನನ್ನ ಸಂಹಾರಕ್ಕಾಗಿ ತಾಯಿ ಜಗದಂಬ, ಅಂದರೆ ತಾಯಿಯ ಇನ್ನೊಂದು ಅವತಾರ ಲಕ್ಷ್ಮೀ ಅವತಾರವ, ಶ್ರೀ ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮೀ ಮಾತಾಳು ಅವತಾರವನ್ನೆತ್ತಿ ಇಲ್ಲಿ ಕೊಲ್ಲಾಸುರನನ್ನು ಆರ್ಭಟ ಮತ್ತು ಆತನ ದುರಾಡಳಿತವನ್ನು ಸಂಹಾರ ಮಾಡಿ ಆ ರಾಕ್ಷಸನಿಗೆ ಮುಕ್ತಿಯನ್ನು ಕೊಟ್ಟು ಇಲ್ಲಿ ನೆಲೆ ಉಳಿಯುವಂಥ ಪರಮ ಪವಿತ್ರವಾದ ಜಗತ್ತಿನ ಏಕೈಕ ಸ್ಥಳ ಅಂದರೆ ಅದು ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ. ಇಲ್ಲಿ ಬೇಡಿದವರಿಗೆ ಬೇಡಿದಂಥ ಫಲ, ಇಲ್ಲಿ ನಿಷ್ಕಲ್ಮಶವಾದಂಥ ಮನಸ್ಸುಗಳಿಗೆ ಏನು ಮನಸ್ಸಿನಲ್ಲಿ ಸರ್ವೋತ್ತಮ, ನೀವು ಯಾವುದೋ ಮನಸ್ಸು ಹಿಚ್ಚಿ ಮನಸ್ಸಿನಲ್ಲಿ ಯಾವುದನ್ನು ನೀವು ಬೇಡಿಕೊಳ್ಳುತ್ತೀರೋ ಸರ್ವ ಕಾರ್ಯ ಕೂಡ ಸಿದ್ಧಿ ಆಗುತ್ತವೆ ಅಂತೇಳಿ ಇಲ್ಲಿ ನಂಬಿಕೆ ಇದೆ. ಕೂಡ ಆ ರೀತಿ ಪವಾಡ ಕೂಡ ಆಗಿವೆ, ಆ ರೀತಿ ಟ್ರೂ ಕಲರ್ ಆಗಿವೆ. ಮತ್ತು ಇಲ್ಲಿ ಅಂತ ಇಲ್ಲಿ ಅನೇಕ ನಮ್ಮ ಕನ್ನಡದ ರಾಜಮನೆತನಗಳು ಕೂಡ ಬಂದು ಇಲ್ಲಿ ಬಹಳಷ್ಟು ಅಮೋಘ ವರ್ಷ ನೃಪತುಂಗ ಆಗಿರ್ಬೋದು, ಕಲ್ಯಾಣದ ಚಾಲುಕ್ಯರಾಗಿರ್ಬೋದು, ಇಲ್ಲಿ ಬಂದು ನಮ್ಮ ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬಂದಿದ್ದು, ಮತ್ತು ಅನೇಕ ರೀತಿಯಾದಂತಹ ಧರ್ಮಸ್ಥಾನ ಮಾಡಿದ್ದು, ಮತ್ತು ಅನೇಕ ಯೂಟ್ಯೂಬ್ ಮೇ ಮತ್ತು ಅನೇಕ ರೀತಿಯಂತ. ಮತ್ತು ಈ ಸ್ಥಳದಲ್ಲಿ ಇನ್ನೊಂದು ಮಹತ್ವ ಕ್ಷೇತ್ರ ಏನಪ್ಪ ಅಂದರೆ ಇಲ್ಲಿ ಒಳಗೆ ಇಲ್ಲಿ ನಮ್ಮ ಈ ದೇವಾಲಯದ ಒಳಗಡೆ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದ ಒಳಗಡೆ ಯಾವುದೇ ತಾಂತ್ರಿಕ ಸಾಮಾನುಗಳಂಥ ಎಲೆಕ್ಟ್ರಿಷಿಯನ್ ಸಾಮಾನುಗಳು ಅಲೋವಿಲ್ಲ. ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಿರ್ವಿಘ್ನವಾಗಿ ಸದಾವಕಾಲ ಮೂರು ತ್ರಿಕಾಲ ದಾಸೋಹ ಇದ್ದು, ಮತ್ತು ಎಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಭೇದ ಭಾವ ಯಾವುದೇ ರೀತಿ ಇಲ್ಲ, ಎಲ್ಲರೂ ಸರ್ವತೋಮವಾಗಿ ಬರಬಹುದು. ಇಲ್ಲಿ ಇನ್ನೊಂದು ಮಹತ್ವಪೂರ್ಣ ವಿಚಾರಪ್ಪ ಅಂದರೆ, ಯಾರು ತಿರುಪತಿಯ ತಿಮ್ಮಪ್ಪನ ದರ್ಶನ ಪಡೆದು ಸೀದಾ ಇಲ್ಲಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಾರೋ ಅವರಿಗೆ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ಬೇಡಿಕೆಗಳು ಈಡೇರಿತವೆ ಅಂತೇಳಿ ಐತಿಹ್ಯವಾಗಿ ಪುರಾಣ ಪ್ರಸಿದ್ಧವಾಗಿ ಕಾರಣವಾಗಿವೆ. ಯಾಕಂದರೆ ನಾವು ಕೂಡ ಒಬ್ಬ ಪುರಾಣ ಪ್ರವಚನಕನಾಗಿದ್ದು ಮತ್ತು ಧರ್ಮ ಗ್ರಂಥಗಳ ಸಂಶೋಧಕನಾಗಿದ್ದು ಸಂಗೀತಗಾರನಾಗಿದ್ದು ಮತ್ತು ಕಲಾಕಾರನಾಗಿದ್ದು, ಆದ್ದರಿಂದ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಕೆಲವೊಂದಷ್ಟು ಹಣಗಳನ್ನು ಒಳ್ಳೆ ರೀತಿ ಹೊರಿಸ್ತಾರೆ. ಆದರೆ ಆ ಹಣವನ್ನು ಇಲ್ಲಿ ಕೊಟ್ಟು ಬರುವ ಭಕ್ತಾದಿಗಳ ನೆರವಾಗುವುದು ಇಂಥ ಕಾಯಕ್ಕೆ ಎಲ್ಲೂ ಸಿಗಲ್ಲ. ಆದ್ದರಿಂದಾಗಿ ಇಲ್ಲಿ ಮಹತ್ವಪೂರ್ಣವಾದಂಥ ಐತಿಹಾಸವುಳ್ಳಂತಹ ಕೆಲವೊಂದಿಷ್ಟು ಸ್ಮಾರಕಗಳಿದ್ದು, ನಾವು ಮೊನ್ನೆ ಬಂದಿದ್ದೇವೆ, ನಾವು ಮೊನ್ನೆ ಅಂದರೆ ಟೂ ಡೇಸ್ ಬ್ಯಾಕ್ ಬಂದಿದ್ದೇವೆ. ಆದರೂ ಇಲ್ಲಿ ಎಲ್ಲದೂ ನಮಗೆ ಇವತ್ತು ಹುಣ್ಣಿಮೆ, ಇವತ್ತು ಶುಕ್ರವಾರ ಇದ್ದು ಮಹತ್ವಪೂರ್ಣವಾದಂಥ ನಮ್ಮ ಈ ಹುಣ್ಣಿಮೆ ದಿವಸ ಇಲ್ಲಿ ಬಹಳ ಭಕ್ತರು, ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತವಾದ ದೇವಾಲಯ ಪಾತ್ರವಾಗಿದ್ದು ನಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯ. ಮತ್ತು ಇಲ್ಲಿ ರೈತಾಪಿ ವರ್ಗ ಕೂಡ ಬರ್ತಾರೆ, ವಯಸ್ಸಾದವರು ಕೂಡ ಬರ್ತಾರೆ, ಅವರಿಗೆಲ್ಲ ರೀತಿಯಾದಂಥ ಸೌಲಭ್ಯ ಕೂಡ ಐತಿ. ಇಲ್ಲಿ ಭಕ್ತಿಯನ್ನು ಇಲ್ಲಿ ಕಾಣಿಕೆಯಾಗಿ ಅರ್ಪಿಸಿದರೆ ಸಾಕು, ಸಕಲ ಮನಸ್ಸಿನ ಮಾತುಗಳು ನೆರವೇರುತ್ತವಂತ ಎಂಬ ಐತಿಹಾಸಿಕ ಸ್ಥಳವಿದ್ದು, ಇದು ಈಗಿನ ಕಾಲವಲ್ಲ, ಮಹಾಭಾರತ ಪುರಾಣ ಪ್ರಸಿದ್ಧ ಕಾಲದಂಥ ಸ್ಥಳವಾಗಿದ್ದು ಇಲ್ಲಿ. ಮತ್ತು ಶಂಕರಾಚಾರ್ಯರು ಜಗತ್ತಿನಲ್ಲಿ ಇಲ್ಲಿ 18 ಶಕ್ತಿಪೀಠಗಳಲ್ಲಿ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಶಕ್ತಿಪೀಠ ಕೂಡ ಒಂದಾಗಿದ್ದು, ಆದ್ದರಿಂದಾಗಿ ಎಲ್ಲರೂ ಈ ವಿಡಿಯೋ ನೋಡ್ತಿರುವಂಥ ಎಲ್ಲರೂ ಯೂಟ್ಯೂಬ್ನಲ್ಲಿರುವಂಥ ಎಲ್ಲ ಸಬ್ಸ್ಕ್ರೈಬರ್ಗಳು ಇಲ್ಲಿ ಬಂದು ಮನಸ್ಸನ್ನು ಶಾಂತಿಗೊಳಿಸಿ ಮನೋಕಾಮನೆ ಈಡೇರಿಸ್ಕೋಬೇಕು. ಮತ್ತು ಯಾವುದೇ ಒಂದು ಅಧೈರ್ಯ ಪಡಬಾರದು, ನಮ್ಮಿಂದ ಏನೇ ಆಗಲಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೋಬೇಕು. ಆದ್ದರಿಂದಾಗಿ ಎಲ್ಲರೂ ಬರಬೇಕು, ಅನುಭವದಿಂದ ಮಾತಾಡಬೇಕು. ಶಕ್ತಿಪೀಠ ಇದು 18 ಶಕ್ತಿಪೀಠಗಳಲ್ಲಿ ಒಂದು ಶೃಂಗೇರಿ ಶಾರದಾಂಬ.
ಎರಡನೇದಾಗಿ ಮಹಾಲಕ್ಷ್ಮೀ ಸರಸ್ವತಿ ಮಹಾಲಕ್ಷ್ಮೀ ಪೀಠ ಕೊಲ್ಲಾಪುರ ಮಹಾಲಕ್ಷ್ಮೀ ಪೀಠ ಇದು ಐತಿಹಾಸಿಕ ಸ್ಥಳ ಮಹಾಲಕ್ಷ್ಮೀ. ಇನ್ನೊಂದು ಪ್ರಸಿದ್ಧ ಎಂದರೆ ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮೀಯು ಸ್ವತಃ ನೆಲೆಸಿದ್ದಾಳೆ ಎಂಬ ನಂಬಿಕೆ ಕೂಡ ಇದೆ. ದುಷ್ಟರ ಶಿಕ್ಷಕ ಶ್ರೇಷ್ಠರ ಪರಿಪಾಲಕಿ ಇಲ್ಲಿ ನಂಬಿಕೆ ಕೂಡ ಇದೆ, ದುಷ್ಟರ ಶಿಕ್ಷಕಿ ಶ್ರೇಷ್ಠರ ಪರಿಪಾಲಕಿ ಅಂತ ಕೊಡ್ತಾಳೆ. ಆದ್ದರಿಂದಾಗಿ ಎಲ್ಲರೂ ಬರಬೇಕಾಗಿ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ವೀಕ್ಷಿಸಿ ಮತ್ತು ಶೇರ್ ಮಾಡಿ. ನಮಸ್ತೆ.